ನೋಡ್ತಾ ಇರುವಂಥದ್ದು ನಾವು ಮನೆ ಕಟ್ಟೋದಕ್ಕೆ ಉಪಯೋಗಿಸ್ತಾ ಇರುವಂಥ ಕಲ್ಲು. ಇದು ಇಟ್ಟಂಗಿ ಅಲ್ಲ, ಆದರೆ ಅದರ ಹಾಗೆ ಬೇರೆ ರೀತಿಯದು. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನಮ್ಮ ಮನೆಯವ್ರ ಹತ್ರ ಕೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್. ಇಲ್ಲಿ ನೋಡಿ, ರೆಡಿ ಆಗ್ತಾ ಇದೆ ನಮ್ಮ ಕನಸಿನ ಮನೆ. ಇನ್ನು ತುಂಬ ದಿವಸ, ತುಂಬ ತಿಂಗಳುಗಳೇ ಬೇಕು. ನಾನಿವತ್ತು ವಿಡಿಯೋ ಮಾಡ್ತಾ ಇರುವಂಥದ್ದು ನಾವು ಉಪಯೋಗಿಸ್ತಾ ಇರುವಂಥ ಬ್ರಿಕ್ಸ್ ಕಲ್ಲಿನ ಬಗ್ಗೆ. ನಾವು ಉಪಯೋಗಿಸ್ತಾ ಇರುವಂಥದ್ದು ಈ ರೀತಿಯ ಕಲ್ಲು. ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ಹೆದರೆ ಆಗಬೇಕು, ಆದರೆ ಇದು ಮಣ್ಣಿನದ್ದು. ಇಲ್ಲಿ ನಾವು ಈಗ ಮನೆ ಕಟ್ತಾ ಎಷ್ಟೆಲ್ಲ ಬಂದು ಕೇಳ್ತಾ ಇದ್ದಾರೆ ಇದು ಎಲ್ಲಿಂದ ತಂದಿರುವಂಥ ಕಲ್ಲು ಅಂತ. ಇದು ಆ್ಯಕ್ಚುಲಿ ಕೇರಳ ಸೈಡ್ ಯೂಸ್ ಮಾಡ್ತಾರಂತೆ. ಇಲ್ಲಿ ಬೆಂಗಳೂರಲ್ಲಿ ಒಂದು ಕಡೆ ಸಿಗುತ್ತೆ, ಅದು ನಮಗೆ ಇಲ್ಲಿ ನಿಯರ್ ಬೈ ಇದೆ. ಸೊ ನಾವು ಬ್ರಿಕ್ಸನ್ನು ಅದನ್ನು ಹುಡುಕ್ತಾ ಇದ್ದೀವಿ. ನಮಗೆ ಇಟ್ಟಂಗೆ ಆ ಟೈಪಲ್ಲೇ ಬೇಕಿತ್ತು, ನಾರ್ಮಲ್ ಸಾಲಿಡ್ ಬ್ಲಾಕ್ಸ್ ಬೇಡ ಅಂತ ನೋಡ್ತಾ ಇದ್ವಿ. ಆಗ ನಮಗೆ ಸಿಕ್ಕಿದ್ದು ಇದು. ನಾನು ಕಲ್ಲನ್ನು ತೋರಿಸಿದ್ದೀನಿ, ಈಗ ಅದ್ರ ಬಗ್ಗೆ ಐಡಿಯಾಸ್ ಅಥವಾ ಏನು ನೋಡ್ಕೊಬಂದವ್ರು ಇವರು. ಈಗ ನಮ್ಮ ಹಿರಿಯರು ಈ ಕಲ್ಲಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮಗೆ ತಿಳಿದಿರುವ ಮಟ್ಟಿಗೆ. ಅವರೇ ಅದನ್ನು ಏನು ರೆಡಿ ಮಾಡ್ತಾರೋ ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿರುವಂಥದ್ದು. ಹಾಂ, ಓವರ್ ಟು ಯು. ಇದು ನೋಡಿ ಕಲ್ಲು, ಇದು ಇದು ಎಂ ಬ್ರಿಕ್ಸ್ ಕಂಪ್ನಿದು. ಇದು ಕ್ಲೇ, ಪ್ಯೂರ್ ಕ್ಲೇಯಿಂದ ಪ್ಲಸ್ ಸಿಮೆಂಟ್ ಅಂದರೆ ಅರೌಂಡ್ ಒಂದು 15 kg ಹತ್ರ ಬರುತ್ತೆ. ಇದು ಅದಕ್ಕೆ 1 kg ಸಿಮೆಂಟ್ ಸೇರಿಸಿ ಕಂಪ್ರೆಸ್ ಮಾಡಿರ್ತಾರೆ. ಅಲ್ಲಿ ಕಂಪ್ರೆಸ್ ಮಾಡಿ ಮಾಡಿರ್ತಕ್ಕಂಥದ್ದು ನೋಡಿ, ಶೇಪ್ ಎಷ್ಟು ಕ್ಲಿಯರ್ ಇದೆ ಅಂತ. ಡ್ಯಾಮೇಜ್ಗಳು ತುಂಬ ಕಡಿಮೆ ಬರುತ್ತೆ, ಆಲ್ಮೋಸ್ಟ್ ನಿಮಗೆ ಫುಲ್ ನೈಸ್ ಇರುತ್ತೆ. 90% ನಿಮಗೆ ಕ್ವಾಲಿಟಿ ವೈಸು ವೆರಿಫೈ ಮಾಡಿದ್ದೀವಿ ನಾವು. ಒಂದು ಸ್ಯಾಂಪಲ್ ತೊಗೊಬಂದು ಅಥವಾ ಒಂದು 3 ದಿನ ನೀರಲ್ಲೇ ಹಾಕಿಟ್ಟು, ಒಂದು 3 ದಿನ ಬಿಸಿಲಲ್ಲಿಟ್ಟು, ಮತ್ತು ಎಲ್ಲ ಕಡೆ ಡ್ರಿಲ್ ಮಾಡಿ ಎಲ್ಲೆಲ್ಲೂ ಇದೆ ಆ ಕಡೆ ಇದೆ ಒಂದು ವೆರಿಫೈ ಮಾಡಿ ಎಲ್ಲ ನೋಡಿ ಚೆನ್ನಾಗಿದೆ ಅಂತೇಳಿ ಆರ್ಡರ್ ಮಾಡಿದ್ದೀವಿ. ಸೊ ಇದು ಕೊಟ್ಟೋದು ಈಸಿ ಇರುತ್ತೆ. ಸೊ ನಿಮ್ಮದು 6-inch ಪಿಲ್ಲರ್ ಆಗಿದ್ರೆ ಕರೆಕ್ಟಾಗಿ ನಿಮಗೆ ಇದು ಹೊಂದ್ಕೊಳ್ಳುತ್ತೆ. 6-inch ಪಿಲ್ಲರ? ಹಾಂ, 6-inch ಪಿಲ್ಲರ್. ಅದಕ್ಕೆ ಗೋಡೆಗೆ ಇದು ಬೇಗ ಕಟ್ಟಿ ಮುಗಿಸ್ಬೋದು ನೋಡಿ, ಆಲ್ಮೋಸ್ಟ್ 2 ದಿನದಲ್ಲೇ ಇದಿಷ್ಟು ಕಟ್ಟಿ ಮುಗಿಸಿದ್ದಾರೆ. ಇದು ಇದಿಷ್ಟು ಕೆಳಗಡೆ ಅಷ್ಟು, ಮೇಲ್ಗಡೆ 1 ದಿನದಲ್ಲೇ ಮುಗಿಸಿದ್ದಾವೆ ಮೇಲೆ ಇದನ್ನು. ಭಾಳ ಬೇಗ ಕಟ್ಬೋದು. ಮತ್ತು ಇದಕ್ಕೆ ಏನು ಇವನ್ ವಿತೌಟ್ ಬಜೆಟೆಡ್ ಆದರೆ ವಿತೌಟ್ ಪೇಂಟಿಂಗು ಇದು ಇಲ್ಲದೇ ಬರೀ ವಾರ್ನಿಷ್ ಮಾಡಿ ಬಿಡ್ಬೋದು ಅವರ ಪ್ರಕಾರ. ಬಟ್ ನಿಮಗೆ ಬೇಕಾಗಿದ್ದ ಕಲರ್ ಬೇಕು, ಇಲ್ಲ ರೆಡ್ ಬರುತ್ತೆ ಅದು ನಾರ್ಮಲ್ಲಾಗಿ ನೋಡ್ಲಿಕ್ಕೆ ಲುಕ್ ಚೆನ್ನಾಗಿರುತ್ತೆ. ಬಟ್ ನಿಮಗೆ ಬೇರೆ ಕಲರೆಲ್ಲ ಬೇಕು ಅಂದರೆ ಸ್ವಲ್ಪ ಅದಕ್ಕೆ ಪ್ಲಾಸ್ಟಿಂಗ್ ಮಾಡಿ ಪೇಂಟ್ ಹೊಡಿಬೋದು. ಆದರೆ ಸ್ಟ್ರೆಂತ್ ವೈಸು ತುಂಬ ಚೆನ್ನಾಗಿದೆ. ವಿತ್ ನಿಮಗೆ ಆಲ್ಮೋಸ್ಟ್ ಇದ್ರ ಪ್ರಕಾರ ಹೋದರೆ ಸಾಲಿಡ್ ಬ್ರಿಕ್ಸಿಗೆ ನಿಯರಾಗಿ ಸ್ಟ್ರೆಂತ್ ಬರುತ್ತೆ ನಿಮಗೆ. ಬಟ್ ಒಳಗಡೆ ತುಂಬ ಕೋಲ್ಡ್ ಇಡುತ್ತೆ ಮನೆ ಒಳಗಡೆ, ಮಣ್ಣಿಂದ ಆಗಿದ್ದರಿಂದ ಇಟ್ಟಂಗಷ್ಟೇ ಕೋಲ್ಡ್ ಇರುತ್ತೆ ಒಳಗಡೆ. ಬಟ್ ಸ್ಟ್ರಾಂಗು ಸಾಲಿಡ್ ಬ್ಲಾಕ್ಸ್ ಅಷ್ಟು ಸ್ಟ್ರಾಂಗ್ ಬರುತ್ತೆ. ಸೊ ಅದಕ್ಕೆ ಇದನ್ನು ಚೂಸ್ ಮಾಡೋದು. ಸೈಜು ಎಷ್ಟು ಇರೋದು? ಇದು ಸೈಜ್ ಬಂದು ನಿಮಗೆ ಬರುತ್ತೆ, ಇದು 12x8x6 ಬರುತ್ತೆ. ಸೊ ಇದು ಬಂದು 6, ನಿಮ್ಗೆ 12 ಇದು ಬರುತ್ತೆ, ಇದು 8 ಬರುತ್ತೆ, ಈ ಕಡೆ 8 ಬರುತ್ತೆ ಹೈಟ್. 12x8x6 ಒಂದು ಬ್ಲಾಕ್ ಬರುತ್ತೆ. ಈಗ ಎಂ ಬ್ರಿಕ್ಸ್ನವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ನಮ್ಮ ಇಟ್ಟಿಗೆನಲ್ಲಿ ಈ ಥರ ಸೈಡು ಸಣ್ಣ ಪುಟ್ಟ ಎಲ್ಲ ಯಾವುದೇ ಇಟ್ಟಿಗೆ ಆ ಥರ ಇರೋಲ್ಲ. ಕೆಲವೊಂದು ಇಟ್ಟಿಗೆ ಹುಡುಗರು ಹಸಿ ಇಟ್ಟಿಗೆನಲ್ಲಿ ಬೆಲ್ಟ್ ಟಚ್ ಮಾಡಿ ಡ್ಯಾಮೇಜ್ ಇರುತ್ತೆ, ಬೇರೆ ಯಾವುದೇ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗೋಲ್ಲ. ಎಲ್ಲ ಇಟ್ಟಿಗೆನೂ ಚೆನ್ನಾಗಿರುತ್ತೆ. ಈ ಥರ ಸಣ್ಣ ಪುಟ್ಟ ಎಡ್ಜಸ್ಟ್ ಒಂದು ಕಲ್ಲು ತಗೊಂಡ್ರೂ ಸಮೇತ ಡ್ಯಾಮೇಜ್ ಬರುತ್ತೆ, ಯಾವುದೇ ಕಂಪ್ನಿಲಿ ತಗೊಂಡ್ರೂ ಎಡ್ಜಸ್ಟ್ ಡ್ಯಾಮೇಜ್ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತು ಈ ಥರ ಕೆಲವೊಂದು ಇಟ್ಟಿಗೆ ಈ ಥರ ಡ್ಯಾಮೇಜ್ ಆಗಿ ಅರ್ಧ ಕಟ್ಟಾಯಿತು ಅಂದರೆ ಆಗೋದೇ ಇಲ್ಲ ಅನ್ನೋಂಥ ಪ್ರೊಡಕ್ಷನ್ ಇಟ್ಟಿಗೆ ಇದು ನಾವು ರೀಪ್ಲೇಸ್ಮೆಂಟ್ ತಗೊಂಡು ಬೇರೆ ಇಟ್ಟಿಗೆ ನಾವು ಕಳಿಸ್ಕೊಡ್ತೀವಿ. ಬಿಟ್ಟರೆ ಈ ಥರ ಎಡ್ಜಸ್ಟು ಮತ್ತು ಲೋಡಿಂಗ್ ಅನ್ಲೋಡಿಂಗ್ ಟೈಮಲ್ಲಿ ಅಥವಾ ಈ ಥರದ್ದೆಲ್ಲ ಸಾಮಾನ್ಯವಾಗಿ ಬಂದಿರುತ್ತೆ, ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಈ ಥರ ಜಾಸ್ತಿ ಕಾಲು ಭಾಗ ಕಟ್ಟಾಗಿರೋದು ಈ ಥರ ಬಂತು ಅಂದರೆ ನಾವು ರೀಪ್ಲೇಸ್ಮೆಂಟ್ ತಗೊತೀವಿ. ಬಟ್ ಇದು ಅರ್ಧ ಇಟ್ಟಿಗೆ ಕಟ್ �ಮಾಡಿ ಯೂಸ್ ಮಾಡೋ ಥರ ನಿಮಗೆ ಇರುತ್ತೆ. ಬಟ್ ಆದ್ರೂ ನಾವು ಈ ಥರ ಜಾಸ್ತಿ ಏಟ್ ಆಗಿತ್ತು ಅಂದರೆ ಕೊಡ್ತೀವಿ, ಈ ಥರದ್ದು ರೀಪ್ಲೇಸ್ಮೆಂಟ್ ಕೊಡ್ತೀವಿ ನಾವು. ಈ ಥರ ಸಣ್ಣ ಪುಟ್ಟ ಡ್ಯಾಮೇಜು ಇದು ಎಲ್ಲ ಇಟ್ಟಿಗೆನಲ್ಲಿರುತ್ತೆ. ಒಂದು ನಾವು ಕಲ್ಲು ತಗೊಂಡ್ರೂ ಸಮೇತ ಕಲ್ಲು ಸಮೇತ ಡ್ಯಾಮೇಜ್ ಇರುತ್ತೆ, ಅದನ್ನು ಪ್ರತಿ ಕಸ್ಟಮರು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಈ ಬ್ರಿಕ್ಸ್ ಬಂದು ಕೇರಳ ಸೈಡ್ ತುಂಬಾ ಯೂಸ್ ಮಾಡ್ತಾರೆ.
ಇದು ಬೆಂಗಳೂರಿನಲ್ಲಿ ಹೊಸಕೋಟೆ ಶಿಡ್ಲಘಟ್ಟ ರೋಡಲ್ಲಿದೆ EM ಬ್ರಿಕ್ಸ್ ಅಂತ. ಇದ್ರ ಬಗ್ಗೆ ನಮ್ಗೆ ತಿಳಿದಷ್ಟು ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದೀವಿ ಅಂತ ಅಂದ್ಕೋತೀನಿ. ನೀವು ಬೆಂಗಳೂರಿನವರಾಗಿದ್ದರೆ ಖಂಡಿತ ಇದನ್ನು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಮನೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದು ಎಲ್ಲಿ ಸಿಗುತ್ತೆ ಅಥವಾ ಅದರ ಲೊಕೇಶನನ್ನು ಶೇರ್ ಮಾಡ್ತೀನಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನೂ ಮುಂದೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ.